ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿರುವ ಶಿಲ್ಪಕಲೆಗಳು ದೇಗುಲಗಳು ಗುಡಿ ಗೋಪುರಗಳು ಪುರಾತನ ಕೆತ್ತನೆಗಳ ಗತವೈಭವವನ್ನು ಮತ್ತೆ ನೆನಪಿಸುವ ಸನಾತನ ಭಾರತ ಇದು ಭವ್ಯ ಭಾರತ ಬೃಹದೇಶ್ವರ ದೇವಾಲಯ ಬೃಹದೇಶ್ವರ ದೇವಸ್ಥಾನವು ಯುನೆಸ್ಕೋದಿಂದ ವಿಶ್ವ ಪಾರಂಪರಿಕ ತಾಣದ ಮಾನ್ಯತೆ ಪಡೆದ ದೇವಸ್ಥಾನ ಇದು ಇರುವುದು ತಮಿಳುನಾಡಿನ ತಂಜಾವೂರು ಪಟ್ಟಣದಲ್ಲಿ ಚೋಳ ಸಾಮ್ರಾಜ್ಯದ ದೊರೆ ಒಂದನೆಯ ರಾಜ ರಾಜ ಚೋಳನಿಂದ 1010 ರಲ್ಲಿ ನಿರ್ಮಿಸಲಾದ ಈ ದೇವಾಲಯ 2010 ಕ್ಕೆ ತನ್ನ 1000 ವರ್ಷಗಳನ್ನು ಪೂರ್ಣಗೊಳಿಸಿದೆ ಭಾರತದಲ್ಲಿ ಕಂಡುಬರುವ ದೊಡ್ಡ ದೇವಾಲಯಗಳ ಪೈಕಿ ಒಂದಾಗಿರುವ ಈ ದೇವಸ್ಥಾನವು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಿದರೆನ್ನಲಾಗುವ ಕೋಟೆಯ ಗೋಡೆಗಳಿಂದ ಸುತ್ತುವರೆದಿದೆ ದೇವಸ್ಥಾನದ ವಿಶೇಷತೆ ಎಂದರೆ ಇದರ ಕಳಶವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದ್ದು 80 ಟನ್ಗಳಷ್ಟು ಭಾರ ಹೊಂದಿದೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಮೂಲ ದೇವರಿಗೆ ಅಭಿಮುಖವಾಗಿ ಒಂದೇ ಕಲ್ಲಿನಲ್ಲಿ ನಂದಿಯ ವಿಗ್ರಹವನ್ನು ಕಾಣಬಹುದು ಈ ಪ್ರತಿಮೆಯು 16 ಅಡಿ ಉದ್ದ ಹಾಗೂ 13 ಅಡಿಗಳಷ್ಟು ಎತ್ತರವಿದೆ ಮೊದಲನೆಯ ರಾಜ ರಾಜ ಚೋಳನು ತಾನು ಕಂಡ ಕನಸಿನಲ್ಲಿ ದೇವಾಲಯವ ನಿರ್ಮಿಸುವಂತೆ ನಿರ್ದೇಶನವನ್ನು ಪಡೆದು ಅದರ ಕುರುಹಾಗಿ ಈ ದೇವಾಲಯ ನಿರ್ಮಿಸಿದ ಇವು ಚೋಳರ ಶಕ್ತಿ ಕಲಾ ಶ್ರೀಮಂತಿಕೆ ಹಾಗೂ ಅಧಿಕಾರವನ್ನು ಅನಾವರಣಗೊಳಿಸುತ್ತದೆ ಸಂಪೂರ್ಣವಾಗಿ ಗ್ರೈನೈಟ್ನಲ್ಲಿ ನಿರ್ಮಿಸಲಾದ ಮೊದಲ ದೇವಸ್ಥಾನ ಇದಾಗಿದ್ದು ಪೂರ್ಣಗೊಳ್ಳಲು 5 ವರ್ಷ ಬೇಕಾಯಿತು ದೇವಸ್ಥಾನದ ಕಳಶ ಗೋಪುರವು ಸುಮಾರು 80 ಟನ್ಗಳಷ್ಟು ಭಾರವಿದ್ದು ಒಂದೇ ಕಲ್ಲಿನಲ್ಲಿ ಇದನ್ನು ಕೆತ್ತಲಾಗಿದೆ ಈ ರೀತಿಯ ಭಾರವನ್ನು ಅಂದಿನ ಕಾಲದಲ್ಲಿ ಮೇಲಕ್ಕೆ ಹೊತ್ತೊಯ್ದು ಕೂಡಿಸಿರುವುದು ಒಂದು ಸೋಜಿಗದ ಸಂಗತಿಯೇ ಭವ್ಯ ಭಾರತ ಭಾರತವನ್ನು ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಹಾಗಾದ್ರೆ ನ್ಯೂಸ್ 13 ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ